ಅದೇ ದುಬೈಗೆ ಎಲ್ಲ ಸ್ವಾಮೀಜಿಯವರು ಸುತ್ತೂರ್ಷಿಗಳು ಎಲ್ಲ ಬರ್ತಾ ಇದ್ದಾರೆ. ಅವರೇನನ್ನು ಸನ್ಮಾನ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು. ಅದಕ್ಕೆ ಒಂದು 3 ದಿವಸ ಅಲ್ಲಿ ಇದ್ದು ಬರ್ತೇನೆ ವಾಪಸ್. ಯುವ ನಾಯಕರುಗಳೆಲ್ಲ ತುಂಬಾ ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್, ಇವತ್ತು ಕೂಡ ಎಲ್ಲ ಭಾಳ ಜನ ಇನ್ನೂ ಬರೋರಿದ್ದಾರೆ. ಪಕ್ಷ ಬಲ ಆಗುತ್ತೆ, ಮತ್ತೆ ನಮ್ದೇನು ಗುರಿ ಇದೆ 100 ಕ್ಷೇತ್ರ ಗೆಲ್ಲಬೇಕು ಅಂತ ನಾವೇನು ಭರವಸೆ ಕೊಟ್ಟಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಅಮಿತ್ ಶಾ ಅವ್ರಿಗೆ, ಆ ಗುರಿ ಮುಟ್ಟಕ್ಕೆ ನಾವು ಪ್ರವಾಸ ಶುರು ಮಾಡ್ತೀವಿ. ಇನ್ನೂ ಅನೇಕ ಜನ ಬರೋರಿದ್ದಾರೆ. ಪ್ರತಿ ಜಿಲ್ಲೆನಲ್ಲೂ ವಿಶೇಷವಾಗಿ ವಿಕ್ಕಿದ್ದ ಮಂಡ್ಯ ಜಿಲ್ಲೆ ಸೇರಿ ಎಲ್ಲ ಕಡೆ ಈ ಥರ ಅನೇಕ ಜನ ಬರ್ತಾರೆ. ಮೈಸೂರು, ಚಾಮರಾಜನಗರ ಎಲ್ಲ ಕಡೆಗೂ ನಾನು ಪ್ರವಾಸ ಮಾಡ್ತೀನಿ. ಏನಾದ್ರು ಮಾಡಿ ನೂರ ಗೆಲ್ಲಬೇಕು. ಪುನರ್ರಚನೆ ಇಲ್ಲ, ವಿಸ್ತರಣೆ ಮಾತ್ರ ಅಂತ ಹೇಳ್ತಾರೆ. ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧರಾಗಿರ್ಬೇಕು ನಾವೆಲ್ಲ. ನಾವ್ಯಾರು ಅದನ್ನು ಹೇಳಕ್ಕೆ, ಕೇಂದ್ರ ಸರ್ಕಾರದ ಕೇಂದ್ರದ ನಾಯಕರ ತೀರ್ಮಾನ ಅಂತಿಮ. ಥ್ಯಾಂಕ್ ಯು. ಯಾವಾಗ ಆಗ್ಬೋದು? ಇನ್ನೊಂದು 3 ದಿವಸದಲ್ಲಿ ಆಗುತ್ತೆ ನನ್ನ ಪ್ರಕಾರ. ಓಕೆ, ನಾನೇನು ಮಾತಾಡಲ್ಲಪ್ಪ ಸರ್, ಅದಕ್ಕೆ ಪಕ್ಷದ ಮುಖಂಡರಿದ್ದಾರೆ, ಅವ್ರು ನೋಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.